ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಬೆಂಗಳೂರು ಸ್ಪೆಷಲ್ಗೆ ಸ್ವಾಗತ. ದೇವನಹಳ್ಳಿಯ ತಾಲೂಕಿನ ವಿಜಯಪುರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಖಿಲ ಕರ್ನಾಟಕ ಮೈತ್ರ ಸಂಘದ ವತಿಯಿಂದ ಸಾಹಿತ್ಯ ಸಮ್ಮೇಳನ ಸಮಾರಂಭ ಅದ್ಧೂರಿಯಾಗಿ ನಡೆದಿದೆ. ಅದರ ಸಂಪೂರ್ಣ ವರದಿ ನಿಮ್ಮ ಮುಂದೆ. ವಿಜಯಪುರದ ಗಾಂಧಿ ಚೌಕದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವಾಗಿದ್ದು 2019 ವಿಭಜಿತ ಬೆಂಗಳೂರು ಜಿಲ್ಲಾ ಉತ್ಸವದಲ್ಲಿ ಶ್ರೀರಾಮಾನುಜಾಚಾರ್ಯರ ಸಹಸ್ರಮಾನೋತ್ಸವ, ಮಾಜಿ ಸಚಿವ ಎಂ ಕೃಷ್ಣಪ್ಪನವರ ಶತಮಾನೋತ್ಸವವನ್ನು ಆಚರಿಸಲಾಯಿತು. ವಿಜಯಪುರದ ಅಂಕತಿಟ್ಟ ನಂಜುಂಡಪ್ಪನವರ ವೃತ್ತದಿಂದ ಡೊಳ್ಳು ಕುಣಿತ, ವೀರಗಾಸೆ, ನಂದಿ ಧ್ವಜ, ತಮಟೆ, ಯಕ್ಷಗಾನ ಗೊಂಬೆಗಳು, ಕೀಲು ಕುದುರೆ, ಪೂಜಾ ಕುಣಿತ, ವಿವಿಧ ವೇಷಭೂಷಣಗಳು, ಪೂರ್ಣ ಕುಂಭದೊಂದಿಗೆ ವೇದಿಕೆಗೆ ಸಮ್ಮೇಳನದ ಮುಖ್ಯ ಅತಿಥಿಗಳನ್ನ ಸ್ವಾಗತ ಸಮಿತಿಯ ಮುಖ್ಯಸ್ಥರು ಸಂಪ್ರದಾಯಬದ್ಧವಾಗಿ ಬರಮಾಡಿಕೊಂಡರು. ಸಮ್ಮೇಳನದ ಅಧ್ಯಕ್ಷರಾದ ಸರಸ್ವತಿ ಸಮ್ಮಾನ್, ಪುರಸ್ಕೃತ ಸಂಸದರು, ಸಾಹಿತಿಗಳು, ಮಾಜಿ ಮುಖ್ಯಮಂತ್ರಿಗಳಾದ ಎಂ ವೀರಪ್ಪ ಮೊಯ್ಲಿ ಮತ್ತು ಉತ್ಸವಾಧ್ಯಕ್ಷರಾದ ಬೆಂಗಳೂರು ನಗರ ಜಿಲ್ಲೆಯ ಮಾಜಿ ಅಧ್ಯಕ್ಷರಾದ ಬಸವರಾಜ್ ಹಾರಗದ್ದೆ, ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಅವರನ್ನ ಬೆಳ್ಳಿರಥದಲ್ಲಿ ಕೂರಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವೇದಿಕೆಗೆ ಕರೆತರಲಾಯಿತು. ಕೇಂದ್ರ ಕಸಾಪ ಅಧ್ಯಕ್ಷ ನಾಡೋಜ ಮನು ಬಳಿಕಾರ್ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಇನ್ನು ಎಂವಿ ನಾಯ್ಡು ಮತ್ತು ತಂಡದವರು ಇದೇ ಸಂದರ್ಭದಲ್ಲಿ ರೈತ ಗೀತೆ ಮತ್ತು ನಾಡಗೀತೆಯನ್ನ ಹಾಡಿದರು. ಸಾಹಿತಿಯಾದವರು ಅಧ್ಯಯನ ಮತ್ತು ಸಂಶೋಧನೆ ಮಾಡಲೇಬೇಕು. ನಾವು ಎಷ್ಟು ಜ್ಞಾನಾರ್ಜನೆಯನ್ನ ಮಾಡ್ತೀವಿಯೋ ಅಷ್ಟು ಪರಿಪಕ್ವವಾಗ್ತೀವಿ. ನಮ್ಮ ಭಾರತದ ಸಾಹಿತ್ಯ, ಕನ್ನಡ ಸಾಹಿತ್ಯ, ಜಾಗತಿಕ ಸಾಹಿತ್ಯ, ಫಿಲಾಸಫಿ ಎಲ್ಲವನ್ನ ಅಧ್ಯಯನ ಮಾಡಿದಾಗ ಮಾತ್ರ ಒಂದು ವಿಷಯವನ್ನ ಅರಿತು ಅದರ ಬಗ್ಗೆ ಬರೆಯೋಕೆ ಸಾಧ್ಯ. ಹೀಗಾಗಿ ನಾನು ಮನಸ್ಸನ್ನ ಭೌತಿಕವಾಗಿ, ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಂಡೆ. ಸಮ್ಮೇಳನಾಧ್ಯಕ್ಷರಾಗಿದ್ದ ವೀರಪ್ಪ ಮೊಯ್ಲಿ ತಿಳಿಸಿದ್ರು. ನಾನು ಹೊಸ ದಾರಿ ತುಳಿಬೇಕಾಗ್ತದೆ, ಅಧ್ಯಯನ ಮಾಡಬೇಕು, ನಾನು ಸಂಶೋಧನೆ ಮಾಡಬೇಕು. ನಾನು ನಮ್ಮ ಪ್ರಧಾನ ಗುರುದೇವರಿಗೆ ಗೊತ್ತಿದೆ, ನಾನು ಅಧ್ಯಯನ ಮಾಡಿದಾಗ ಬರೀ ಕರ್ನಾಟಕದ ಕನ್ನಡ ಸಾಹಿತ್ಯವನ್ನೇ ಅಧ್ಯಯನ ಮಾಡಬೇಕು. ಈ ಜಾಗತಿಕ ನಮ್ಮ ಭಾರತದ ಸಾಹಿತ್ಯವನ್ನು ಅಧ್ಯಯನ ಮಾಡ್ತೇನೆ, ಅದು ಆ ಜಾಗತಿಕವಾದಂಥ ಅಧ್ಯಯನ ಮಾಡ್ತೇನೆ. ಅದರಲ್ಲಿ ಕೂಡ ಸೈಕಾಲಜಿ, ಫಿಲಾಸಫಿ ಮತ್ತು ಇಂಥ ಅನೇಕ ವಿಸ್ತಾರವಾಗಿ ನಾನು ಅಧ್ಯಯನ ಮಾಡಿದಾಗ ಮಾತ್ರ ನನಗೆ ಸಂಪೂರ್ಣ ವಸ್ತುವಿನ ಒಂದು ವಿಚಾರ ನನಗೆ ಬಂದು ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಾನು ಆಗುವುದೇ ಇಲ್ಲ ಅಂತ ಹೇಳಿದೆ. 3 ವರ್ಷ ದುಡಿದೆ. ಸಮ್ಮೇಳನದಲ್ಲಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ, ಬಸವರಾಜ್ ಹಾರಗದ್ದೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಧ್ಯಕ್ಷ ಚೀಮಾ ಸುಧಾಕರ್, ಚಿಕ್ಕಬಳ್ಳಾಪುರ ಜಿಲ್ಲೆ ಅಧ್ಯಕ್ಷ ಕೈವಾರ ಶ್ರೀನಿವಾಸ್, ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷ ಮಾಯಣ್ಣ ಸೇರಿದಂತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲಾ ಘಟಕದ ಪದಾಧಿಕಾರಿಗಳು, ಸದಸ್ಯರುಗಳು ಉಪಸ್ಥಿತರಿದ್ದರು. ಇನ್ನು ಇಂದಿರಾನಗರದಲ್ಲಿರುವ ಕರಾಚಿ ಬೇಕರಿಯಲ್ಲಿ ಗಲಾಟೆ ಮಾಡಿದ ಆರೋಪದ ಮೇಲೆ 9 ಮಂದಿಯನ್ನು ಬಂಧಿಸಲಾಗಿದೆ. ಹೈದರಾಬಾದ್ ಮೂಲಕ ಕರಾಚಿ ಬೇಕರಿ ಮಾಲೀಕರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾವು ಭಾರತೀಯರೇ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಕರಾಚಿ ಬೇಕರಿಗೆ ಬಂದಿದ್ದ ಗುಂಪೊಂದು ಬೇಕರಿಯ ಬೋರ್ಡ್ನಲ್ಲಿದ್ದ ಕರಾಚಿ ಹೆಸರನ್ನು ಬದಲಾಯಿಸುವಂತೆ ಆಗ್ರಹಿಸಿ ಕರಾಚಿ ಹೆಸರಿನ ಮೇಲೆ ಭಾರತದ ಬಾವುಟ ಹಾಕಿದರು. ಪಾಕಿಸ್ತಾನದ ಜೊತೆ ಬೇಕರಿಗೆ ಸಂಪರ್ಕ ಇದೆ ಅಂತ ಆರೋಪ ಮಾಡಿದರು. ಬೇಕರಿಯಲ್ಲಿ ಕರಾಚಿ ತೆಗೆಸಿದವರು ರಾಜದೀಪ್ ಪಾಲ್ಗೆ ಗೂಂಡಾಗಳು. 1953 ಹೈದರಾಬಾದ್ನಲ್ಲಿ ಸಿಂಧಿ ಜನಾಂಗದ ಖಾನ್ ಚಂದ್ ರಮ್ನಾನಿ ಅವರು ಆರಂಭಿಸಿದ ಕರಾಚಿ ಬೇಕರಿಯ ಬಿಸ್ಕತ್, ಕೇಕ್ಗಳು ತುಂಬಾ ಜನಪ್ರಿಯವಾಗಿದ್ದವು. ಕರಾಚಿ ಬೇಕರಿ ಹೈದರಾಬಾದಿನ ಮೌಜಾರಂ ಜಾಹಿ ಮಾರ್ಕೆಟ್ನಲ್ಲಿ ಸ್ಥಾಪನೆಯಾಗಿತ್ತು ಅಂತ ಹಲವರಿಗೆ ಗೊತ್ತಿದೆ. ನಂತರ ಸಿಕಂದರಾಬಾದ್ ಸೇರಿದಂತೆ ವಿವಿಧ ಕಡೆ ಇದರ ಮಳಿಗೆಗಳನ್ನು ಇದು ಹೊಂದಿತ್ತು. ಈಗ ಮುಂಬೈ, ದೆಹಲಿ, ಬೆಂಗಳೂರು ಸೇರಿದಂತೆ ವಿವಿಧ ಕಡೆ ನಗರಗಳಲ್ಲಿ ಕರಾಚಿ ಬೇಕರಿಯನ್ನು ನಾವು ಕಾಣಬಹುದು. ಪ್ರಧಾನಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಕಾಣಿಸಿಕೊಂಡಿದ್ದಾರೆ. ಆ ಮೂಲಕ ಸಕ್ರಿಯ ರಾಜಕೀಯಕ್ಕೆ ಎಂಟ್ರಿ ಆಗುವಂತಹ ಸುಳಿವನ್ನು ನೀಡಿದ್ದಾರೆ. ಮಾಜಿ ಕೇಂದ್ರ ಸಚಿವ ಅನಂತಕುಮಾರ್ ಅವರ ನಿಧನದ ನಂತರ ಮೊದಲ ಬಾರಿಗೆ ಬಹಿರಂಗ ಸಭೆಯಲ್ಲಿ ಅವರು ಪಾಲ್ಗೊಂಡಿದ್ದರು. ಜ್ಞಾನಜ್ಯೋತಿ ಆಡಿಟೋರಿಯಂನಲ್ಲಿ ಆಯೋಜನೆಯಾಗಿದ್ದಂಥ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದರು. ಸಕ್ರಿಯ ರಾಜಕೀಯದ ಸುಳಿವನ್ನು ತೇಜಸ್ವಿನಿ ಅವರು ನೀಡಿದ್ದಾರೆ.
ಇನ್ನು ಇಂದಿಗೆ ಅಂಬರೀಷ್ ಅವರು ಅಗಲಿ 3 ತಿಂಗಳ ಆಗಿದೆ. ಈ ಹಿನ್ನೆಲೆಯಲ್ಲಿ ಸುಮಲತಾ ಮತ್ತು ಪುತ್ರ ಅಭಿಷೇಕ್ ಅಂಬರೀಷ್ ಅವರ ಸಮಾಧಿ ಬಳಿ ಹೋಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ವೇಳೆ ಅಂಬಿಯನ್ನು ನೆನೆದು ಸುಮಲತಾ ಅವರು ಕಣ್ಣೀರಿಟ್ಟಿದ್ದಾರೆ. ಅಂಬರೀಷ್ ಹೋಗಿ 3 ತಿಂಗಳಾಯಿತು ಅಂದರೆ ನಂಬೋದಕ್ಕೆ ಆಗ್ತಾ ಇಲ್ಲ. ಅಭಿಮಾನಿಗಳ ಪ್ರೀತಿಗೆ ನಾನೆಂದು ಚಿರಋಣಿ. ಇವತ್ತು ಮಗನಲ್ಲಿ ಜನರು ಅಂಬರೀಷ್ ಅವರನ್ನು ಕಾಣ್ತಾ ಇದ್ದಾರೆ ಅಂತ ಅಂಬಿಯನ್ನು ನೆನೆಸಿಕೊಂಡು ಸುಮಲತಾ ಭಾವುಕರಾಗಿದ್ದಾರೆ. ನಾನು ಮಂಡ್ಯದಲ್ಲಿ ಸ್ಪರ್ಧಿಸ್ತಾ ಇರೋದು ಅಭಿಮಾನಿಗಳ ಒತ್ತಾಯದಿಂದಾಗಿ. ಅವರಿಗಾಗಿ ಏನೆಲ್ಲ ಮಾಡಬಹುದು ಅದನ್ನು ನಾನು ಮಾಡೇ ಮಾಡ್ತೇನೆ. ಅಂಬರೀಷ್ ಬಡವರಿಗೆ ಮನೆ ಕಟ್ಟಿಸಿಕೊಟ್ಟಿದ್ದರು, ಇನ್ನಷ್ಟು ಬಡವರಿಗೆ ಮನೆ ಕಟ್ಟಿಸಿಕೊಡಬೇಕು ಅನ್ನೋದು ಅಂಬಿ ಕನಸಾಗಿತ್ತು. ಆದರೆ ಅದನ್ನು ಯಾವ ರೀತಿ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಗೊತ್ತಿಲ್ಲ. ಆದರೂ ಕೂಡ ಆ ಕನಸನ್ನು ನನಸು ಮಾಡಲೇಬೇಕು ಅನ್ನೋದು ನನ್ನದೊಂದು ಕನಸಾಗಿದೆ. ಜನರಿಗೆ ನಾನು ಬೇಕು, ಪಕ್ಷ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಎಲ್ಲೂ ಹೋಗಲ್ಲ ಅಂತ ಜೀವನ ಹಾಗೆ ಇದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ ಅಂತ ಸ್ಟ್ರಾಟಜಿ ಆ ಥರ ಏನು ಅಂದ್ಕೊಂಡಿಲ್ಲ. ಪ್ರೀತಿ ಏನಿದೆ ಅದೇ ಈವರೆಗೂ ನನ್ನ ಹೇಳ್ಕೊಂಡು ಬಂದಿದೆ. ಸ್ಟ್ರಾಟಜಿ ಏನಿಲ್ಲ, ಪೊಲಿಟಿಕಲ್ ಗೇಮ್ಸ್ ಆಡೋಕ್ಕೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಜನ ಬಂದು ನನಗೆ ಕೇಳೋದು ನಮಗೆ ನೀವು ಬೇಕು, ಯಾವ ಪಾರ್ಟಿಯಿಂದ ಆದರೂ ನಿಂತ್ಕೊಳ್ಳಿ ನಮಗೆ ನೀವು ಬೇಕು ಅಂತಲೇ ಹೇಳ್ತೀವಿ. ನನಗೇನು ಸುಮ್ಮನೆ ನಾನು ಜೊತೆಯಲ್ಲಿದ್ದು ಜೀವನ ಮಾಡಿದ್ದು ಅದೇ ರೀತಿ ಅಜ್ಮೀರಲ್ಲಿ ಏನೇನಿತ್ತು ಕನಸುಗಳು ಮಂಡ್ಯದ ಬಗ್ಗೆ ಅವ್ರಿಗೆ ಏನು ಪ್ರೀತಿಸಿತ್ತು ಅದೆಲ್ಲ ನಾನು ತುಂಬ ಚೆನ್ನಾಗಿದೆ. ನಾವು ಜನಪ್ರತಿನಿಧಿಗಳಿಗಾಗಿ ಇರುವಂತಹ ನಗರದ ವಿಶೇಷ ನ್ಯಾಯಾಲಯ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಅವರಿಗೆ ವಾರಂಟ್ ಜಾರಿ ಮಾಡಿದೆ. ನಟ ಹಾಗೂ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವುದಾಗಿ ಘೋಷಣೆ ಮಾಡಿಕೊಂಡಿರುವ ಪ್ರಕಾಶ್ ರೈ ದಾಖಲಿಸಿರುವ ಮಾನನಷ್ಟ ಮೊಕದ್ದಮೆಗೆ ಸಂಬಂಧಪಟ್ಟಂತೆ ವಾರಂಟ್ ನೀಡಲಾಗಿದೆ. ಮೈಸೂರು ನಗರ ಕಮಿಷನರ್ಗೆ ಈ ವಾರಂಟ್ ಜಾರಿ ಮಾಡಲಾಗಿದೆ. ಜಾರಿಯನ್ನು ಮಾಡುವಂತೆ ಕೋರ್ಟ್ ನಿರ್ದೇಶನವನ್ನು ನೀಡಿದೆ ಮತ್ತು ಬಿಜೆಪಿ ಸಂಸದ ಪ್ರತಾಪ್ ಸಿಂಹರನ್ನು 19 ಮಾರ್ಚ್ ಹಾಜರುಪಡಿಸಬೇಕು ಅಂತ ತಿಳಿಸಲಾಗಿದೆ. ಈ ಹಿಂದೆ ಜನವರಿ 20 ಆದೇಶ ನೀಡಿ ಫೆಬ್ರವರಿ 23 ಕೋರ್ಟ್ ಮುಂದೆ ಹಾಜರಾಗುವಂತೆ ಸೂಚನೆಯನ್ನು ನೀಡಲಾಗಿತ್ತು. ಆದರೆ ಪ್ರತಾಪ್ ಸಿಂಹ ಕೋರ್ಟ್ಗೆ ಬಂದಿರಲಿಲ್ಲ. ಕಳೆದ ವರ್ಷ ಮೈಸೂರು ಕೋರ್ಟ್ನಲ್ಲಿ ಪ್ರಕಾಶ್ ರಾಜ್ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದರು. ಪ್ರತಾಪ್ ಸಿಂಹ ವಿರುದ್ಧ 1 ರೂಪಾಯಿ ಮಾನ ನಷ್ಟ ಪರಿಹಾರಕ್ಕಾಗಿ ಕೇಳಿದರು. ಪ್ರಕಾಶ್ ರಾಜ್ ಅವರು ಖಾಸಗಿತನವನ್ನು ಸಾಮಾಜಿಕ ಜಾಲತಾಣದ ಪೋಸ್ಟ್ ಮೂಲಕ ಉಲ್ಲಂಘನೆ ಮಾಡಿದ್ದಾರೆ ಅಂತ ಪ್ರಕಾಶ್ ರಾಜ್ ಆರೋಪ ಮಾಡಿದರು. ಪ್ರತಾಪ್ ಸಿಂಹ ಹಾಲಿ ಸಂಸದರಾಗಿರುವುದರಿಂದ ಸುಪ್ರೀಂ ಕೋರ್ಟ್ ನಿರ್ದೇಶನದ ಅನ್ವಯ ಈ ಪ್ರಕರಣವನ್ನು ಬೆಂಗಳೂರು ಇದರ ವಿಶೇಷ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿಲ್ತು. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಆಸಕ್ತಿಯುಳ್ಳ ಮಹಿಳೆಯರಿಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ನಾಳೆಯವರೆಗೆ ಅವಕಾಶ ಇದೆ. ಹೆಚ್ಚು ಮಂದಿ ಸ್ಪರ್ಧೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಪ್ಸರಾ ರೆಡ್ಡಿ ಕರೆ ನೀಡಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಸ್ಪರ್ಧಿಸುವ ಆಸಕ್ತಿಯನ್ನು ಉಳ್ಳವರಿಂದ ನಾನು ಈಗಾಗಲೇ ಅರ್ಜಿಗಳನ್ನು ಕರೆದಿದ್ದೇನೆ. ಮಂಗಳೂರಿನಿಂದ ಮಮತಾ ಕಟ್ಟಿ, ವಿಜಯಪುರದಿಂದ ಕಾಂತಾ ನಾಯಕ್, ವೀಣಾ ಕಾಶಪ್ಪನವರ್, ಎಚ್ವೈ ಮೇಟಿಯವರ ಮಗಳು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ರೂಪಾ ಶಶಿಧರ್, ವಸಂತ ಕವಿತಾ, ಈಶ್ವರ್ ಖಂಡ್ರೆಯವರ ಪತ್ನಿ ಗೀತಾ ಖಂಡ್ರೆ ಅವರು ಕೂಡ ಸ್ಪರ್ಧೆಯನ್ನು ಮಾಡೋದಕ್ಕೆ ಇಚ್ಛೆಯನ್ನು ಹೊಂದಿದ್ದಾರೆ. ಹೇಗೆ ನಮ್ಮಲ್ಲಿ ಮಹಿಳೆಯರು ಕೂಡ ಸ್ಪರ್ಧೆ ಮಾಡಿ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ ಅಂತ ಹೇಳಿದರು. Your sexuality is not an issue, your talent is important. When you want to serve the public, when you want to be part of policy shaping, when you want to be part of politicians, because in life many people say, oh, transgender woman designer, oh, you dance at weddings. So to work with the BBC in London, I've done my own TV shows in Tamil Nadu, and now with politics, my aim is to develop. ಇದಿಷ್ಟು ವೀಕ್ಷಣದ ಸುದ್ದಿ. ನೇರ ಸುದ್ದಿ ನಿರಂತರ ಮನೋರಂಜನೆಗಾಗಿ ನೋಡ್ತಾರೆ ನಿಮ್ಮ ನೆಚ್ಚಿನ ಜನತಾ ಟಿವಿ.